ಸ್ನೇಹಿತರೆ, ಕಿರುತೆರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟು ನಂತರ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಮಿಂಚಿ ಕಳನಟನಾಗಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ ಜೆಕೆ ಅಲಿಯಾಸ್ ಜೈರಾಮ್ ಕಾರ್ತಿಕ್ ಮದುವೆ ವಯಸ್ಸು ಮೀರಿದ್ರು ಇನ್ನೂ ಮದುವೆಯಾಗಿಲ್ಲ ಯಾಕೆ ಎಂಬ ಪ್ರಶ್ನೆ ಎದ್ದಿದ್ದು ಅದಕ್ಕೆ ಇದೀಗ ತೆರೆ ಬಿದ್ದಿದ್ದು ಸ್ಯಾಂಡಲ್ವುಡ್ ನಲ್ಲಿ ತನಗೆ ಅವಕಾಶ ಸಿಗದೆ ಆದ ಮೋಸದ ಬಗ್ಗೆ ಮಾತನಾಡುತ್ತಾ ಈ ಮಧ್ಯೆ ತಮ್ಮ ಮದುವೆಯ ಗುಟ್ಟನ್ನ ಹೊರಹಾಕಿದ್ದಾರೆ ಹೌದು ಹಾಗಾದ್ರೆ ಏನಿದೆ ಸುದ್ದಿ ಜೆಕೆ ಮದುವೆ ಯಾವಾಗ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಜೆಕೆ ನಟನೆ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಸ್ಯಾಂಡಲ್ವುಡ್ ನಲ್ಲಿಯೂ ಸ್ವಜನ ಪಕ್ಷಪಾತ ಹಾಗೂ ನಂಬಿಕೆ ದ್ರೋಹ ಇದೆ ಚಿತ್ರರಂಗದಲ್ಲಿ ಒಳರಾಜಕೀಯ ಇರೋದು ಎಲ್ಲರಿಗೂ ಗೊತ್ತು ಅದನ್ನ ನಾನು ಸ್ವತಃ ಅನುಭವಿಸಿದ್ದೇನೆ ಅರ್ಹತೆ ಇರುವ ಇನ್ನೊಬ್ಬರ ಸಾಧನೆಗೆ ಅಡ್ಡಗಾಲು ಹಾಕುತ್ತಾರೆ ಎಂದು ಜೆಕೆ ಗುಡುಗಿದ್ದರು ಚಿತ್ರರಂಗದಲ್ಲಿ ನೆಪೋಟಿಸಂ ತೊಲಗುವವರಿಗೂ ಪರಿಸ್ಥಿತಿ ಸುಧಾರಿಸುವುದು ಕಷ್ಟ ಹಾಗೂ ಅವರವರ ಸಾಮ್ರಾಜ್ಯ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಬೇರೆಯವರನ್ನ ನಾಶ ಮಾಡಲಾಗುತ್ತಿದೆ ನಂತರ ಚಿತ್ರರಂಗದಲ್ಲಿ ಹೊಸಬರಿಗೆ ಮಾತ್ರವಲ್ಲ ಈಗಾಗಲೇ ಗುರುತಿಸಿಕೊಂಡವರಿಗೂ ನೆಪೋಟಿಸಂ ಕಾಟ ತಪ್ಪಿದಲ್ಲ ಎಂದು ಮುಕ್ತವಾಗಿ ಮಾತನಾಡಿದ್ದಾರೆ ಇದರ ನಡುವೆ ತಮ್ಮ ಮದುವೆಯ ಬಗ್ಗೆ ಮಾತನಾಡಿದ್ದು ನೋಡಬೇಕು ಮನೆಯಲ್ಲಿ ಹುಡುಗಿ ಹುಡುಕುತ್ತಿದ್ದಾರೆ ಒಳ್ಳೆಯ ಹುಡುಗಿ ಸಿಕ್ಕರೆ ಬೇಗನೆ ಮದುವೆಯಾಗುತ್ತೇನೆ ಲವ್ ಮ್ಯಾರೇಜ್ ಅಲ್ಲ ಇಲ್ಲ ನಾನು ಮನೆಯಲ್ಲಿ ತೋರಿಸಿದ ಹುಡುಗಿಯನ್ನೇ ಮದುವೆಯಾಗ್ತೀನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ತಾಯಿಗೆ ಬಿಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಇದಲ್ಲದೆ ಮುಂದಿನ ವರ್ಷ ಏನಾದರೂ ಸಪ್ತಪದಿ ತುಳಿಯೋದು ಗ್ಯಾರಂಟಿ ಎಂದಿದ್ದಾರೆ ಇವರ ಮುಂದಿನ ಜೀವನಕ್ಕೆ ಹರಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ